ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಕಾಂಗ್ರೆಸ್ ಏಕೆ ಅವರು ಯಾವ ರೀತಿ ಜನಗಳಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟರು, ಬೇರೆ ಬೇರೆ ವಾಮ ಮಾರ್ಗಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ರು. ಮತ್ತೆ ಸೋಲನ್ನು ನಾನು ಅವರಿಗೆ ಶುಭವನ್ನು ಕೋರ್ತೇನೆ. ಈ ಗೆದ್ದಿರ್ತಕ್ಕಂಥ ಶಾಸಕರಿಗೆ ನಾನು ವಿರೋಧ ಮಾಡೋದಿಲ್ಲ, ದ್ವೇಷ ಸಲ್ಲಿಸೋದಿಲ್ಲ. ಶಾಸಕರಾಗಿ ಕ್ಷೇತ್ರದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಮತ್ತೊಂದು ಸಾರಿ ನಾನು ಆಗ್ರಹ ಮಾಡೋದಿಷ್ಟೇ, ನೀವೇನು ಮಾತು ಕೊಟ್ಟಿದ್ದೀರೋ ಜನಗಳಿಗೆ, ನೀವು ನಿಮ್ಮ ನೀವು ಅದನ್ನು ತಲುಪಿಸಿ, ನೀವು ಅದನ್ನು ಕೊಡಿ, ಮಾತು ತಕ್ಕಂಗೆ ನಡ್ಕೊಳ್ಳಿ ಅನ್ನುವಂಥ ಆಗ್ರಹವನ್ನು ನಾನು ಗಟ್ಟಿಗೊಳಿಸ್ಲಿಕ್ಕೆ ನಾನು ಕೂಡ ತಯಾರಾಗ್ಬೋದು. ನಾವು ನಿಮ್ಮ ಜೊತೆಗಿರ್ತೀವಿ, ಪಕ್ಷ ಇದೆ ಅಂತೇಳಿ ಒಂದು ಧೈರ್ಯವನ್ನು ಈ ಸಭೆ ತಿಳಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಎದುರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಚುನಾವಣೆಯಲ್ಲಿ ಅಗಲಿರಲು ಕಷ್ಟಪಟ್ಟು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥವ್ರನ್ನ ಕರೆದು ನಡೆದಂಥ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಸಭೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ನಡೆಸಿದ್ವಿ. ಯಾಕೆ ಸೋಲಾಯಿತು, ಕಾಂಗ್ರೆಸ್ ಏಕೆ ಇತ್ತು, ಅವರು ಯಾವ ರೀತಿ ಜನಗಳಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟರು, ಬೇರೆ ಬೇರೆ ವಾಮ ಮಾರ್ಗಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ರು, ಮತ್ತೆ ಸೋಲನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ. ಸೋಲು ರಾಜಕೀಯ ನೀತಿಯಲ್ಲಿ ಇದೊಂದು ಸಹಜವಾದಂಥ ಪ್ರಕ್ರಿಯೆ. ನಾವು ಯಾರನ್ನು ಕೂಡ ದೇಶದಿಂದ ನಾವು ಆರೋಪ ಮಾಡಿಕೊಂಬೋದಿಲ್ಲ. ಅನೇಕ ಸಾವಿರಾರು ಜನ ಕಾರ್ಯಕರ್ತರು ಅಗಲಿರಲು ಪಕ್ಷಕ್ಕೋಸ್ಕರ ದುಡಿದಂಥವ್ರಿಗೆ ಅವ್ರಿಗೆ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ತುಂಬುವಂಥ ಕೆಲಸ ನಮ್ಮೇನೇ ಇತ್ತು. ಅದಕ್ಕಾಗಿ ಸಭೆಯನ್ನು ಕರೆದು ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢವಾಗಿ ಗಟ್ಟಿಗೊಳಿಸ್ಲಿಕ್ಕೆ ನಾನು ಕೂಡ ತಯಾರಾಗ್ಬೋದು. ನಾವು ನಿಮ್ಮ ಜೊತೆಗಿರ್ತೀವಿ, ಪಕ್ಷ ಇದೆ ಅಂತೇಳಿ ಒಂದು ಧೈರ್ಯವನ್ನು ಈ ಸಭೆ ತಿಳಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಎದುರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಾವು ಅಂದ್ಕೊಳ್ಳೋದಿಲ್ಲ, ರಾಜಕೀಯವಾಗಿ ಚುನಾವಣೆಗಳು ಬಂದಾಗ ಸೋಲು ಗೆಲುವು ಎರಡು ಇದ್ದೇ ಇರ್ತದೆ. ಆದರೆ ಈ ಚುನಾವಣೆಯಲ್ಲಿ ನಡೆದಂಥ ಫಲಿತಾಂಶ ಇಡೀ ರಾಜ್ಯದಲ್ಲಿ ನೋಡಿದಾಗ ಕಾಂಗ್ರೆಸ್ಸು ಜನಗಳಿಗೆ ಭಾಳ ವ್ಯವಸ್ಥಿತವಾದಂಥ ಸುಳ್ಳನ್ನು ಹೇಳಿ ಆ ಗ್ಯಾರಂಟಿ ಅಂತ ಏನು ಆ ಪದ ಬಳಸ್ತೀವಿ ಅದಕ್ಕೆ ಜನರು ಮಾರು ಹೋಗಿದ್ದಾರೆ. ಈ ರೀತಿ ಕೊಟ್ಟರೆ ನಮಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ಮನೆ ಬಾಗಿಲು ಬರ್ತದೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡು ಜನ ಮತ ಹಾಕಿದ್ದಾರೆ. ನಾನಂತೂ ಕಾಂಗ್ರೆಸ್ ಅವರಿಗೆ ಆಗ್ರಹ ಮಾಡಿದ್ದೆ, ನಾವು ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಗೆಲ್ಲೋದಕ್ಕೆ ಏನು ಬೇಕಾದಲ್ಲ ತಯಾರು ಮಾಡಿ. ಆದರೆ ನೀವು ಸುಳ್ಳು ಹೇಳಿ ಜನಗಳನ್ನು ದಿಕ್ಕು ತಪ್ಪಿಸಿ ಗ್ಯಾರಂಟಿ ಕಾರ್ಡ್ ಅಂತ ನೀವೇನು ಕೊಟ್ಟಿದ್ದೀರಿ ಅದನ್ನು ಚಾಚು ತಪ್ಪದೆ ನೀವು ಜನಗಳಿಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ನೀವು ಮಾಡಿಲ್ಲ ಅಂತ ನಾವು ನಾಳೆ ಬೆಳಗ್ಗೆ ಹೋರಾಟ ತಯಾರಾಗುವಂಥ ಮಾತನ್ನು ಮಾಧ್ಯಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ. ಯಾವ್ದಾನ ರಿಯಲ್ ಎಸ್ಟೇಟು, ಬಡ್ಡಿ ಬಿಸ್ನೆಸ್ಸು, ಇನ್ನೊಂದು ಏನನ್ನ ಮಾಡೋಕ್ಕೋಗಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ನನಗೆ ತೊಂದರೆ ಮಾಡಿದ್ದಾನೆ ಅದಕ್ಕಾಗಿ ನಾನು ಆ ವ್ಯಕ್ತಿಗೆ ನನ್ನ ಸಹಾಯ ಮಾಡಲ್ಲ ಅಂತ ತೀರ್ಮಾನ ತಗೋಬೋದು. ಇದು ಸಾರ್ವಜನಿಕ ಜೀವನ. ಈ ರಾಜಕೀಯ ಕ್ಷೇತ್ರದ ಇತಿಹಾಸ ನೋಡಿದಾಗ, ನಮ್ಮ ದೇಶದ ಇತಿಹಾಸ ನೋಡಿದಾಗ ಭಾಳ ಮಹಾನ್ ಮಹಾನ್ ನಾಯಕರು ಕೂತಿರೋದು ನಿಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಅದರಲ್ಲಿ ನಾನು ಯಾವ ಲೆಕ್ಕ, ನಾನು ಎಂದೂ ಕೂಡ ದ್ವೇಷದ ರಾಜಕಾರಣ ಮಾಡೋದಂತ ಆಗಲೇ ಹೇಳಿದ್ದೆ, ಒಂದಕ್ಕೂ ಮಾಡೋದಿಲ್ಲ. ನಾನು ಏನು ನಿಜವಾದ ಅಶ್ಯೂರೆನ್ಸ್ ನಮ್ಮ ಫ್ಯಾಕ್ಟ್ರಿ ವಿಷಯದಲ್ಲಿ ಹೇಳಿದ್ದೀವಿ ಅದು ಖಂಡಿತ ಮಾಡಿ ನಮ್ಮ ಜನರಿಗೆ ಕೊಡ್ತೀವಿ, ನಾವು ನಮ್ಮ ಕ್ಷೇತ್ರ ಜನರಿಗೆ ಕೊಡ್ತೀವಿ. ಅವ್ರ ಬದುಕು ಅಸ್ನಾ ರಾಜಕೀಯದಲ್ಲಿ ಇವತ್ತು ನನಗೆ ಏರುಪೇರು ಆಗಿರ್ತದೆ. ಎಲ್ಲಿ ಕಳ್ಕೊಂಡಿದ್ದೀವಿ ಅದನ್ನ ನಾವು ಪಡ್ಕೊಳ್ತೀವಿ. ಅದು ರಾಜಕೀಯ ತಂತ್ರಗಾರಿಕೆಗಳನ್ನು ನಮ್ಮದೇನು ಸಣ್ಣ ಪಕ್ಷ ಅಲ್ಲ, ನಮ್ಮದು ರಾಷ್ಟ್ರೀಯ ಪಕ್ಷ, ಜಗತ್ತಿನಲ್ಲಿ ಭಾಳ ದೊಡ್ಡ ಪಕ್ಷ. ನಮಗೂ ಭಾಳ ದೊಡ್ಡ ಹಿರಿಯರು ಇದ್ದಾರೆ, ಮಾರ್ಗದರ್ಶಿ ಇದ್ದಾರೆ. ಅದು ಒಂದು ಕಡೆ. ಅದು ಬದುಕಿಗೋಸ್ಕರ ನಾವು ಮಾಡಿ ನಮ್ಮ ಕ್ಷೇತ್ರ ಜನರಿಗೆ ಏನಾದರೂ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀವಲ್ಲ ಅದನ್ನು ಎಂದೂ ನಾವು ಖುಷಿಯಾಗಿ ಬಿಡೋದಿಲ್ಲ. ಅವ್ರಿಗೆ ಅದನ್ನು ಆ ಸೇವೆಯನ್ನು ಮಾಡಲಿಕ್ಕೆ ನಾವು ಇದ್ದೀವಿ. ಕೆಲವೇ ದಿನಗಳಲ್ಲಿ ಅವ್ರಿಗೆ ಲೋಕಾರ್ಪಣೆ ಮಾಡಿ ಬದುಕು ಹಸನಾಗಲಿಕ್ಕೆ ನಾವು ಅವ್ರ ಪರವಾಗಿ ಇರ್ತೀವಿ. ಮತದಾರರು ಇವತ್ತು 8,000 ಮತದಾರರು ನಮಗೆ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ಸಂಖ್ಯೆ ಅಲ್ಲ. ಅದಕ್ಕೆ ನಾನು ಹೇಳಿದೆ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಪ್ರಾಮಾಣಿಕವಾಗಿ ರಾತ್ರಿಯಲ್ಲಿ ದುಡಿದ ಪರಿಣಾಮ ಅಷ್ಟು ಮತಗಳು ಬಂದಿದ್ದೀವಿ. ಇನ್ನಷ್ಟು ಮತಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ.
ಆಗಲಿಲ್ಲ. ಕಾರಣಗಳು ಕಾಂಗ್ರೆಸ್ರ ಸುಳ್ಳು ಭರವಸೆಗಳು, ಗ್ಯಾರಂಟಿಗಳು, ಮತ್ತು ಅವರು ಮಾಡಿದಂಥ ವಾಮ ಮಾರ್ಗದಲ್ಲಿ ಮಾಡಿದಂಥ ಎಲ್ಲ ಪ್ರಯತ್ನಗಳು ಇವತ್ತು ಅವರಿಗೆ ಫಲ ಕೊಟ್ಟಿದೆ. ನಾನು ಅವರಿಗೆ ಶುಭವನ್ನು ಕೋರ್ತೇನೆ. ಈ ಗೆದ್ದಿರ್ತಕ್ಕಂಥ ಶಾಸಕರಿಗೆ ನಾನು ವಿರೋಧ ಮಾಡೋದಿಲ್ಲ, ದ್ವೇಷ ಸಲ್ಲಿಸೋದಿಲ್ಲ. ಶಾಸಕರಾಗಿ ಈ ಕ್ಷೇತ್ರದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಮತ್ತೊಂದು ಸಾರಿ. ನಾನು ಆಗ್ರಹ ಮಾಡೋದಿಷ್ಟೇ, ನೀವೇನು ಮಾತು ಕೊಟ್ಟಿದ್ದೀರೋ ಜನಗಳಿಗೆ, ನೀವು ನಿಮ್ಮ ಮಾತು ನೀವು ಅದನ್ನು ತಲುಪಿಸಿ, ನೀವು ಅದನ್ನು ಕೊಡಿ, ಮಾತಿಗೆ ತಕ್ಕಂಗೆ ನಡ್ಕೊಳ್ಳಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ.